ಜೆಡಿಎಸ್ ನವರಿದಾರಲ್ಲ ಅವರೇನು ಅಧಿಕಾರಕ್ಕೆ ಬರೋರಲ್ಲ, ಅವ್ರಿಗೆ ಹೆಂಗೆ ಅಂತಂದ್ರೆ ಅವ್ರು ಬರೋದ್ ಬೇಡ ಇವ್ರು ಬರೋದ್ ಬೇಡ, ನಮ್ಮನೆಗೆ ಬರ್ತಾರೆ ಎಲ್ಲರೂ, ಅವ್ರೇನ್ ಬರಲ್ಲ, ಅವ್ರು ಬರೋದ್ ಬೇಡ ಇವ್ರು ಬರೋದ್ ಬೇಡ, ನಮ್ಮನೆಗೆ ಬರ್ತಾರೆ ಇವ್ರು. ಅದಕ್ಕೆ ಆದದ್ದು ನಾವು ಕಾಂಗ್ರೆಸ್ ಆನ್ ಇಟ್ಸ್ ಓನ್ ಸ್ವಂತ ಶಕ್ತಿ ಮೇಲೆ ನಾವು ಸರ್ಕಾರ ಮಾಡಲೇಬೇಕು. ಅದರಿಂದ 130 150 ಸೀಟು ಗೆಲ್ಲಲೇಬೇಕು. ಮೈಸೂರು ಜಿಲ್ಲೆಯಲ್ಲಿ 11 ಸೀಟ್ಗಳಿದ್ದಾವೆ, 11 ಅಸೆಂಬ್ಲಿ ಸೆಗ್ಮೆಂಟ್ ಗಳಿದ್ದಾವೆ, ಹೋಸ್ಟರ್ 4 ಗೆದ್ದಿದ್ದಂತ 9 ಸ್ಥಾನಗಳನ್ನಾದರೂ ಕೂಡ ಗೆಲ್ಲಲೇಬೇಕು. ಅದಕ್ಕೆ ಚಾಮುಂಡೇಶ್ವರಿಗೂ ಕೂಡ ಗೆಲ್ಲಲಿಕ್ಕೆ ಅವಕಾಶ ಇದೆ. ಗೊತ್ತಾಯ್ತಾ? ನೀವು ಎಲ್ಲ ಒಗ್ಗಟ್ಟಾಗಿ ಮಾಡಿದ್ರೆ 100 ಗೆದ್ದೇ ಗೆಲ್ತೀವಿ, 100 ಗೆದ್ದೇ ಗೆಲ್ತೀವಿ. ಒಗ್ಗಟ್ಟಾಗಿ ಮಾಡ್ಬೇಕಷ್ಟೇ. ನನ್ನನ್ನು ಸೋಲಿಸ್ದಾಗಿ ಇವ್ರನ್ನೆಲ್ಲ ಸೋಲ್ಸಕ್ ಹೋಗ್ಬೇಡಿ, ಬೇರೆ ಯಾರು ಯಾವ ರೀತಿಯವ್ರು ಕೂಡ ಸೋಲ್ಸಕ್ ಹೋಗ್ಬೇಡಿ. ಈಗ ನಾನೇನು ಅನ್ಯಾಯ ಮಾಡಿದ್ದೆ ಚಾಮುಂಡೇಶ್ವರಿಗೆ ಹೇಳಿಯಪ್ಪ ನೋಡೋಣ, ಈ ಗೆದ್ದಿರೋರು ಏನ್ ನ್ಯಾಯ ಮಾಡಿದ್ದಾರೆ ಹೇಳಿ ನೋಡೋಣ. ನಾನೇನು ಅನ್ಯಾಯ ಮಾಡಿದ್ದೀನಿ ಹೇಳಿ ಚಾಮುಂಡೇಶ್ವರಿ, ನಾನೇನ್ ದ್ರೋಹ ಮಾಡಿದ್ದೀನಿ ಈ ರಾಜ್ಯದ ಈ ಕ್ಷೇತ್ರದ ಜನರಿಗೆ ಹೇಳಿ ನೋಡೋಣ. ಅವರೇನೇನು ಕಟ್ಟಾಕಿದ್ದಾರೆ ಹೇಳಿ ನೋಡೋಣ.